ईस्टर। ಬಾಡಿಗೆ ಶಿಫ್ಟ್ ಮಾಡ್ಬೇಕು ಸಿಸ್ಟರ್ ಡಾಕ್ಟರ್ ನಾನೇ ಕರ್ಕೊಂಡು ಹೋಗ್ತೀನಿ ರಾಜು ಎಲ್ಲ ವಾರ್ಡ್ಗೂ ಹೋಗಿ ಸಿಹಿ ಹಂಚ್ಬಿಡ ಹೋಗು ಬೇಗ ನಿಮ್ಮ ಒಳ್ಳೆತನಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ತಾಯಿ ಶಾಸ್ತ್ರಿಗಳೇ ನೀವು ನನಗೆ ಯಾಕೆ ಕೃತಜ್ಞತೆ ಹೇಳ್ತೀರಾ ಹೀಗಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ರಾಧಿಕಾ ಕೃಷ್ಣನ ನಂಬಿದಾಳೆ ಎಲ್ಲ ಅವನ ದಯೆ ಅಂತ ಅನ್ಕೋಬೇಕು ಬನ್ನಿ ಹೋಗೋಣ ಬನ್ನಿ ಬರುಕು ಹೆಂಡತಿ ಅಂತ ಎಲ್ರು ಒಪ್ಕೊಳ್ಳೋ ಹಾಗೆ ಮಾಡಿದ್ರಿ ಸಮಾಜದಲ್ಲಿ ಗಂಡನಿಂದ ಇಂಥ ಪ್ರೀತಿ ಗೌರವ ಸಿಕ್ಕೋ ಅದೃಷ್ಟ ಎಷ್ಟು ಜನರಿಗೆ ಇರುತ್ತೆ ಹೇಳಿ ಅದ್ಯಾಕೆ ಹಾಗೆ ಹೇಳ್ತೀಯ ಸಮಾಜ ಒಪ್ಪಲಿ ಬಿಡ್ಲಿ ನಾನು ನೀನು ಒಂದೇ ಅನ್ನೋದು ಸುಳ್ಳಾಗಲ್ಲ ನೀನವತ್ತು ದೇವಸ್ಥಾನದ ಮೆಟ್ಲ ಮೇಲೆ ಕೂತ್ಕೊಂಡು ರಚನೆ ಮಾಡ್ತಿದ್ಯಲ್ಲ ಅವತ್ತು ನನಗೆ ಕಂಡಿದ್ದು ನಿನ್ನ ಆತ್ಮ ಸೌಂದರ್ಯನೇ ಹೊರತು ನಿನ್ನ ದೈಹಿಕ ಸೌಂದರ್ಯ ಅಲ್ಲ ನನ್ನೊಳಗೆ ಒಂಥರ ಹುಚ್ಚೆಬ್ಸಿದ್ದು ನಿನ್ನ ಭಕ್ತಿ ನಿನ್ನ ಮುಗ್ಧತೆನೇ ಹೊರತು ಬೇರೇನೂ ಅಲ್ಲ ನನಗೆ ನಿಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಆದರೆ ಅದರ ಹಿಂದಿರೋ ಭಾವನೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ರೀ ಅಜ್ಜಿಗೆ ನಮಸ್ಕಾರ ಮಾಡಲಿಲ್ಲ ನಿಧಾನ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ಎಲ್ಲರಿಗೂ ನಮಸ್ಕಾರ ಮಾಡಿ ಇವಾಗ ನೀನು ಸುಸ್ತಾಗಿದ್ಯಾ ರೆಸ್ಟ್ ತಗೋ ಗುಡ್ ಗರ್ಲ್ ವಿಶು ರಾಧಿಕಾ ಮದುವೆ ಮಂಟಪದಲ್ಲಿ ಸಡಗರದಿಂದ ಸಂಭ್ರಮದಿಂದ ನಡೀಬೇಕು ಅದನ್ನ ನೋಡಿ ನಾನು ತುಂಬಾ ಖುಷಿ ಪಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು ಹೇಳು ಎಲ್ಲ ನಾವು ಅನ್ಕೊಂಡಂಗೆ ನಡೆಯುತ್ತಾ ಇವಾಗ ಯಾಕೆ ಯೋಚನೆ ಮಾಡ್ತೀರಾ ಬಿಡಿ ಅಂತ ನನಗೆ ಸಂತ ಆಗ್ತಿರೋದು ರಾಧಿಕಾ ಇನ್ಮೇಲೆ ವಿಶು ಆಸರೆನಲ್ಲೇ ಬದುಕ್ಬೇಕಲ್ಲ ಅನ್ನೋದು ನನ್ ಮಗ ಧರ್ಮಾಧಿಕಾರಿ ಅಂತವನು ಹೆಂಡತಿ ಸೇವೆ ಮಾಡ್ಕೊಂಡಿರ್ಬೇಕಲ್ಲ ಅನ್ನೋದೇ ನನಗೆ ಬೇಜಾರಾಗ್ತಿರೋದು ಇದನ್ನೆಲ್ಲ ನೆನ್ಸ್ಕೊಂಡ್ರೆ
ಹರಳೆ ಕಿತ್ತು ಬರುತ್ತೆ. ಅಯ್ಯೋ ಹುಚ್ಚಿ, ನಿನ್ ಮಗ ಧರ್ಮಾಧಿಕಾರಿ, ಅವನ್ ಧೈರ್ಯಕ್ಕೆ ಮೆಚ್ಚಿ ನೀನು ಸಂತೋಷ ಪಡೋದ್ ಬದಲು ಈ ರೀತಿ ಯೋಚನೆ ಮಾಡ್ತಾ ಇದೆಯಲ್ಲ ರುಕು. ಅವನ್ ಧರ್ಮಾಧಿಕಾರಿಯಾಗಿ ಏನ್ ಮಾಡ್ಬೇಕೋ ಅದನ್ನೇ ಮಾಡಿದಾನೆ. ರಾಧಿಕಾಯಿಂದ ವಿಶುಗಾಗ್ಲಿ ನಮ್ ಸಂಸಾರಕ್ಕಾಗ್ಲಿ ಯಾವುದೇ ತರ ತೊಂದರೆನೂ ಬರೋದಿಲ್ಲ. ಅವ್ರ ಪ್ರೀತಿನೇ ಅವ್ರನ್ನ ಕಾಪಾಡುತ್ತೆ. ನೀನೇನ್ ಯೋಚನೆ ಮಾಡ್ಬೇಡ ರುಕು, ಬಾ. ನಾನು ಒಂದು ಚಿಂತೆ ಬಗೆಹರಿತು, ಇನ್ನು ನಾನು ರಾಧಿಕನ ಜೀವನದ ಬಗ್ಗೆ ಏನು ಯೋಚನೆ ಮಾಡಲೇಬೇಕಾಗಿಲ್ಲ. ನಿಜ ಅಮ್ಮ. ಆದ್ರೆ ಮಗಳೇ, ನನಗೆ ನಿನ್ ಜೀವನದ ಬಗ್ಗೆ ಯೋಚನೆ ಆಗಿದೆ. ಮದ್ವೆ ಮುಗಿದ ತಕ್ಷಣ ನಿನ್ ಮನೆಯಿಂದ ಹೊರಡಬೇಕು ಅಂತ ಅಪ್ಪ ಹೇಳಿದ್ದಾರೆ. ಅವ್ರ ಮಾತಿಗೆ ವಿರುದ್ಧವಾಗಿ ನಡ್ಕೊಳಕ್ಕೂ ನನ್ನ ಕೈಲಿ ಆಗಲ್ಲ. ಏನ್ ಮಾಡ್ತೀಯಾ? ನಾನು ಇನ್ನೂ ಎರಡು ದಿನ ಮನೇಲಿರ್ತೀನಿ. ಹೇಗಾದ್ರೂ ಮಾಡಿ ಅಪ್ಪನ ಒಪ್ಪಿಸ್ತೀಯಾ ಪ್ಲೀಸ್? ಆಮೇಲೆ ಏನ್ ಮಾಡ್ತೀಯ? ಎರಡು ದಿನದ ನಂತರ ಏನು ಅಂತ ನಿನಗೆ ಹೇಳ್ತೀನಿ. ಅಮ್ಮ, ಈಗ ನನ್ನ ಲೈಫ್ ಕ್ಷಣ ಕ್ಷಣಕ್ಕೂ ಹೊಸ ಟರ್ನ್ ತಗೋತಾ ಇದೆ. ಅಮ್ಮ ಅದೆಲ್ಲ ಇರಲಿ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಈಗ ನಾನು ಮನೆಗೆ ಹೊರಡ್ತೀನಿ. ಅಂದ್ರೆ ಮೊದ್ಲು ನೋಡೋದೆ ಹುಡುಗಿ ಚೆನ್ನಾಗಿದ್ದಾಳ ಅಂತ. ಮದ್ವೆ ಆದ್ಮೇಲೆ ಮನೆ ಕೆಲ್ಸ ಎಲ್ಲ ನೋಡ್ಕೊಂಡು ಆ ಮನೆಗೆ ಒಂದ್ ಮುದ್ದಾದ ಮಗು ಕೊಡ್ತಾಳ ಅಂತ. ಆದ್ರೆ ನನ್ಗೇನಿದೆ ಅಂತಾನೂ ಇಲ್ಲ, ಆರೋಗ್ಯನೂ ಇಲ್ಲ. ಹುಚ್ಚಿ, ಒಳ್ಳೆ ಮನಸ್ಸಿದೆಯಲ್ಲ, ನಿನ್ ಕಣ್ಣಲ್ಲಿ ಬೆಳಕಿದೆಯಲ್ಲ, ಅದನ್ನೇ ನಾನು ಪ್ರೀತಿಸಿದ್ದು. ನಿನ್ ಅಂದ ಚಂದನಲ್ಲ. ಶುಭಾವ, ರಾಧಿಕಾ ತುಂಬಾ ಚೆನ್ನಾಗಿ ಕಾಣಿಸಿದಾಳೆ ಅಲ್ವಾ? ನನ್ ದೃಷ್ಟಿನೇ ತಾಗುತ್ತೆ. ಅವ್ನು ಸ್ವಲ್ಪ ನೆಮ್ಮದಿಯಿಂದ ನಿದ್ದೆ ಮಾಡಕ್ ಬಿಡು. ನಮ್ ರಾಧಿಕಾ ಮೊದಲಿನ ತರ ಓಡಾಡೋ ಹಾಗಾದ್ರೆ ನನಗಷ್ಟೇ ಸಾಕಮ್ಮ. ಇನ್ನೇನ್ ಯೋಚನೆ ಮಾಡ್ಬೇಡ ದೇವಕಿ, ಅವಳು ಮೊದ್ಲಿಗಿಂತ ಇನ್ನೂ ಚೆನ್ನಾಗಾಗ್ತಾಳೆ. ನಾನು ಡಾಕ್ಟರ್ ಹತ್ರ ಮಾತಾಡಿದೀನಿ, ಪ್ಲಾಸ್ಟಿಕ್ ಸರ್ಜರಿ ಏನೇ ಇರಲಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳಿದೀನಿ. ಹೌದೌದು, ನಾವು ಹಾಸ್ಪಿಟಲ್ ಬಿಲ್ ಕೊಡದೆ ಇನ್ಯಾರು ಕೊಡ್ತಾರೆ? ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಹೇಗಿದ್ರು ನಮ್ ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷನೂ ಬಡವ್ರ ದಾನ ಮಾಡ್ತೀವಿ, ಹಾಗೆ ಇದು ಒಂದ್ ಕೇಸ್ ಅನ್ಕೊಂಡ್ರಾಯ್ತು. ರಮ್ಯಾ, ನಿಂಗ್ ಯಾಕೋ ತುಂಬಾ ಅತಿ ಆಯ್ತು.
ಮುಂದೆ ರಾಧಿಕಾ ಈ ಮನೆ ಯಜಮಾನಿ ಆಗೋಳು, ಮುಂದೆ ಅವಳೆ ಸಾವಿರಾರು ಜನಕ್ಕೆ ದಾನ ಧರ್ಮ ಮಾಡೋಳು, ಅದು ನಿನಗೆ ನೆನಪಿರಲಿ. ನಾನು ಸುಮ್ಮನೆ ತಮಾಷೆ ಮಾಡಿದೆ, ಅದನ್ನ ಯಾಕೆ ನೀವು ಸೀರಿಯಸ್ ಆಗಿ ತಗೋತಿದ್ದೀರಾ? ವಿಶುಭಾವ, ರಾಧಿಕಾ ರೆಸ್ಟ್ ಮಾಡ್ಲಿ, ನಿಮ್ಗೂ ಸುಸ್ತಾಗಿದೆ ಅಲ್ವಾ? ನಾವು ಹೊರಗಡೆ ಇರೋಣ, ಬನ್ನಿ. ಹೌದು ರಾಧಿಕಾ, ನೀನು ಆರಾಮಾಗಿ ನಿದ್ದೆ ಮಾಡು, ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ. ರುಕು ಬಾ, ನಾವು ಹೋಗೋಣ. ಕಂದ, ತುಂಬಾ ಸುಸ್ತಾಗ್ತಿದ್ಯಾ? ಇಲ್ಲ ಅಮ್ಮ, ಈಗ ಪರವಾಗಿಲ್ಲ. ಅಮ್ಮ, ವಿಶಾಖ ಎಲ್ಲಿ? ವಿಶಾಖ ಮನೆಗೆ ಹೋಗಿದ್ದಾಳೆ. ನೀನು ಸ್ವಲ್ಪ ಹೊತ್ತು ನಿದ್ದೆ ಮಾಡು, ನಾನು ಆಮೇಲೆ ಬರ್ತೀನಿ. ಟೂ ವೀಕ್ಸ್ ಆಯ್ತು ನೀನ್ ಬರ್ತೀನಿ ಅಂತ ಹೇಳಿ. ವಾಟ್? ಹಾಗಾದ್ರೆ ಇನ್ ಟೂ ಡೇಸ್ ಮಾತ್ರ ಉಳ್ದಿರೋದು. ಇನ್ನೆರಡು ದಿವಸದಲ್ಲಿ ನಾವು ಅನ್ಕೊಂಡಿರೋ ಕೆಲಸನ ಮಾಡ್ಲೇಬೇಕು. ನಾನೊಬ್ಳೇನಾ? ನೋ ವಿಕ್ರಮ್, ನನ್ನ ಸಾಯಿಸ್ಬಿಡ್ತಾರಷ್ಟೇ. ಒಂದ್ ಕೆಲಸ ಮಾಡು, ನೀನೇ ಇಲ್ಲಿಗೆ ಬಾ, ನನ್ ಮಾತು ಕೇಳಿಲ್ಲಿ. ಹಲೋ ಹಲೋ, ಇನ್ನೆರಡೇ ದಿವಸ ಉಳಿದಿರೋದು, ಏನ್ ಮಾಡ್ಲಿ? ದೇವ್ಕಿ, ವಿಶಾಖ, ಎಲ್ಲ ಎಲ್ಲ ಹಾಳ ಹೋಗಿದ್ದೀರಾ? ಈ ನೋವು ನನ್ನ ಶತ್ರುಗಳಿಗೆ ಹೋಗಬೇಡ, ಒಣಗ ಹೋಗ್ತಾ ಇದೆ. ಒಂದ್ ಲೋಟ ನೀರ್ ತಂದ್ಕೊಡಿ ಯಾರಾದ್ರು. ಎಲ್ಲ ಸತ್ತು ಹೋಗಿದ್ದಾರೆ, ಎಲ್ಲ ಎಲ್ಲೋ ಸತ್ರು. ಅಜ್ಜಿ, ಏನಾಯ್ತು, ಯಾಕೆ ಕಳ್ತಾ ಇದ್ದೀರಾ? ಅಯ್ಯೋ, ಒಂದು ಭಾಗ ತೆಗೆದು ಒಂದ್ ಲೋಟ ಕುಡಿಯೋದಕ್ಕೆ ನೀರ್ ತಂದ್ಕೊಡು. ಹೋಗು ಬೇಗ ಬಾರೆ. ಬಂದೇಜಿ, ಎಷ್ಟೊತ್ತು? ನನ್ ಕಾಲು ಏನಾಯ್ತಜ್ಜಿ? ದೇವಸ್ಥಾನದ ಹತ್ರ ಬಿದ್ಬಿಟ್ಟೆ ಕಡೆ. ನಿಮ್ಮಮ್ಮ ಎಲ್ಲಿ ಹೋದ್ಲು? ಇನ್ನೂ ಆ ದರಿದ್ರದವಳು ಸೇವೆ ಮಾಡ್ಕೊಂಡೇ ಬಿದ್ದಿದ್ದಾಳ? ಬರ್ತಾಳೆ ಬಿಡಾಜ್ಜಿ, ಇನ್ನೇನು, ಸ್ವಲ್ಪ ಹೊತ್ತಲ್ಲಿ ಎಲ್ರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಅಜ್ಜಿ, ವಿಶು ರಾಧಿ ಮದ್ವೆ ಶಾಸ್ತ್ರಗಳು ಬಾಕಿ ಇತ್ತಲ್ವಾ, ಅದನ್ನೆಲ್ಲ ಮಾಡಿ ಮುಗಿಸಿದ್ರು. ವಿಶು ರಾಧಿಕನ ಎತ್ಕೊಂಡ್ ಬಂದೆ ತಾಳಿ ಕಟ್ಟದ. ಅಜ್ಜಿ, ರಾಧಿಕಾ ಈಗ ಚೇತರಿಸ್ಕೊಂಡಿದ್ದಾಳೆ, ಇನ್ನೇನು ಸದ್ಯದಳೆ ಡಿಸ್ಚಾರ್ಜ್ ಮಾಡ್ತಾರೆ.
ಚಾಂಡಾಲಿ, ಕೊನೆಗೂ ನನ್ನ ಹೊಟ್ಟೆಗೆ ಬೆಂಕಿ ಇಟ್ಟು ನನ್ನ ಮೊಮ್ಮಗಳು ಅನುಭವಿಸಬೇಕಾದ ಸುಖನ ಅವಳು ಕಿತ್ಕೊಂಡ್ಳು. ಅವಳು ಮೊಣಕೈಗೆ ಮೊಳೆ ಹೊಡೆಯ. ನನ್ನ ಇವತ್ತಿನ ಸ್ಥಿತಿಗೆ ಅವಳೇ ಕಾರಣ. ಅಯ್ಯೋ ನನ್ನ ಕಾಲು. ಅಜ್ಜಿ, ತಲೆ ಕಾಲು ಎಲ್ಲ ಸರಿ ಹೋಗುತ್ತೆ. ನೀವು ಮೊದಲು ಒಳಗೆ ಬಂದು ರೆಸ್ಟ್ ಮಾಡಿ ಬನ್ನಿ. ಹೇಳಿ ಅಜ್ಜಿ. ರಾಧಿಕಾನ ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಹೌದಾ? ದೇವಕಿ ಶಾಸ್ತ್ರಗಳಲ್ಲಿ ಕಾಣಿಸ್ತಾ ಇಲ್ಲ. ಅವರಲ್ಲಿ ಡಾಕ್ಟರ್ ಜೊತೆ ಮಾತಾಡ್ತಾ ಇದ್ದಾರೆ. ಅತ್ತೆ, ರಾಧಿಕಾ ತವ್ರ ಮನೆಗೆ ಹೋಗಿ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಅವ್ರ ತವ್ರ ಮನೆ ಲಕ್ಷಣ ಒಂಚೂರು ಸರಿ ಇಲ್ಲ. ಮೊದಲೇ ಮದುವೆ ಟೈಮಲ್ಲಿ ಆ ಮನೆಗೆ ಬೆಂಕಿ ಬಿದ್ದು ಅಪಶಕುನ ನಡೆದಿದೆ. ಮತ್ತೆ ಹೌದು ಅತ್ತೆ, ನಮ್ಮ ಹೇಳ್ತಿರೋದು ನಿಜ. ಇವಳು ಮತ್ತೆ ಆ ಮನೆಗೆ ಹೋಗೋದು ನನಗ್ಯಾಕೋ ಸರಿ ಕಾಣ್ತಿಲ್ಲ. ನಾವೊಂದು ಕೆಲಸ ಮಾಡೋಣ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹುಡುಗಿನ ಕರ್ಕೊಂಡು ಹೋಗೋಣ. ನಾವು ಹೋಗೋ ದಾರಿಲ್ಲೇ ವೆಂಕಟರಮಣ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ. ಹೇಗಿದ್ರು ರಾಧಿಕಾ ಹುಷಾರಾಗಿದ್ದಾಳೆ ಅಂತ ಪೂಜೆ ಮಾಡ್ದಂಗ ಆಗುತ್ತೆ ಅಲ್ವಾ ರಾಧಿಕಾ? ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ರುಕು, ರಾಧಿಕಾ ತವ್ರ ಮನೆಯಿಂದ ಹೊರಟ್ರೇನೆ ಅವಳು ಖುಷಿ ಆಗತ್ತೆ. ಅದು ಅಲ್ಲದೆ ದಿಬ್ನದ ಶಾಸ್ತ್ರನೂ ಸರಿಯಾಗಿ ಮಾಡ್ದಾಗತ್ತೆ. ನಾವು ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ಯಾವ ಶಾಸ್ತ್ರನೂ ಬಿಡಲಿಲ್ಲ, ಇನ್ನು ಈಗ ಅದೊಂದನ್ನು ಯಾಕೆ ಬಿಡಬೇಕು? ರಾಧಿಕಾ ಮನೆ ದೇವ್ರಿಗೆ ನಮಸ್ಕಾರ ಮಾಡಿ ಅಪ್ಪ ಅಮ್ಮನ ಆಶೀರ್ವಾದ ಪಡೆದಾಗ ಆಗುತ್ತೆ. ಜೊತೆಗೆ ಮಡಿಲ್ ತುಂಬ ಶಾಸ್ತ್ರಗಳು ಅಲ್ಲೇ ಮಾಡ್ಬಿಡ್ಬೋದು. ಹೌದೌದು, ಎಲ್ಲಾ ಶಾಸ್ತ್ರನ ಮುಗಿಸ್ಕೊಂಡೇ ಬರಲಿ. ನಮ್ಗೆ ಇನ್ನೇನು ಅವಶ್ಯಕನಾಗಿ ನಮ್ಮ ಮನೆಗೆ ಬೆಂಕಿ ಬಿದ್ದ ಕಷ್ಟ ಅಲ್ವಾ?